ಸರ್ವೇಷಾಂತಹ ಕುಟುಂಬಾನ ಕ್ಷೇಮಸ್ಥೈರ್ಯ ವಿಜಯಾಶ್ವರ್ಯ ವಿಭಕ್ತರ್ಥಂ ಶ್ರೀ ಶ್ರೀ ಮಹಾಮನ್ನಕರಿಷಿ ಆಗಮನಾದಂ ಕೃತ್ವಾ ಕಲಶ ಪ್ರಾರ್ಥನಂ ಅಭಿವೃದ್ಧಿ ಅಪ್ಪ ಮಾರಿಯಮ್ಮ ನನ್ನ ದುಡ್ಡು ಹೊಸದ ಹಾಕೊಂಡು ಮತ್ತೆ ಮಾನವಾಗಿ ಅವನೊಂದು ಆ ಬಂಗಾರದ ಕೈಯಲ್ಲಿ ಮತ್ತ ಅಭಿಮಾನದ ಪಾಲ್ಗೊಳ್ಳಲು ಕಷ್ಟು ನನಗೆ ಸಾಧನೆ ಮಾಡಿ ಬಂದಿನ ಬಂದಿ ಅಂಗಲ ಕೂಡ ಪಾತ್ರ ದೊಡ್ಡ ಕೂಡ ಅದು ಕೊಡೋದು ಮತ್ತೆ ಕೊಡೋದು ಬಂದಿನ ಆಶೆ ದೊಡ್ಡ ಇರಿಗೆ ಮನವಿ ಸಲ್ಲಿಕೆ ಬಂತಿಲ್ಲ ಮಾನವ್ ಶಂಕರ್ ಜೋಶಿ ರವಿಶೆಟ್ ಎಂಟು ಮಕ್ಕಳು ಅಮ್ಮ ಪ್ರೇರಣೆ ಕೊಡಿಯರು ಐದು ಕುಲದ ಸಂಗೀತರು ಸುವರ್ಣಾಕ್ಷರರು ಬರೆಯರು ನಿತ್ಯ ಕೋಪಿಂಬರ್ಸಿ ದಯವಿಟ್ಟು ಕುರಲಿ ಸೆಪ್ಪು ಕೊಡ್ಸಿ ಸುಮಾರು 20 ಕೆಜಿ ತೂಕದ ಸ್ವರ್ಣ ಗದ್ದುಗೆ ನಿರ್ಮಾಣ ಮಲ್ಪಡ ಬಂದಿನ ತೀರ್ಮಾನನು ನಮ್ಮ ಮಾತ್ರ ಭಕ್ತಾದಿಗೆ ಮಲ್ದ ಆ ಸ್ವರ್ಣ ಪೀಠದ ಕುಲ್ದು ಅಪ್ಪೆ ಕೊರ್ಪಿನಂಚಿನ ಅನುಗ್ರಹ ಜನಕ್ಕೆಲ್ಲ ಭಕ್ತಾದಿಲ್ಲ ಜೀವನರು ಸ್ವರ್ಣಮಯ ಅವರು ಬಂದಿನ ಕಲ್ಪನೆ ಇಟ್ಟು ಇನಿ ಸ್ವರ್ಣ ಸಮರ್ಪಣಾ ಕಾರ್ಯಕ್ರಮಕ್ಕೂ ನಮ್ಮ ಅತ್ಯಂತ ವಿಧಿ ಇರ್ತಾ ಇದೆ ಧಾರ್ಮಿಕ ಕಾರ್ಯಕ್ರಮ ಇಟ್ಟು ಇನಿ ಈ ಕಾರ್ಯಕ್ರಮ ಇದ ಸಭಾ ಕಾರ್ಯಕ್ರಮ ಪ್ರಾರಂಭ ಮಾಡ್ಕೊಂಡಿಲ್ಲ ಆ ಸಭೆಟ್ ಹೆಂಚಿನ ಕಲ್ಲದ ವಿಷಯ ಬರ್ತಿರ್ತದೆ ಸ್ತಂಭ ಕೋರ್ಪಣ ಹೆಂಚಿನ ಆಯ್ತಾ ಈ ಕೃತ ಐದು ಒಂತೆ ಸಂಪರ್ಕ ಮಾತ್ರ ಕ್ಲೋಸ್ ಆಗಿದ್ದೇನೆ ಅಂಡ ಕಲ್ಲದ ಬಗ್ಗೆ ಇಲ್ಲಿ ಬಂಗಾರ ಇರ್ತದೆ ಬಂಗಾರದಲ್ಲಿ ನೆಟ್ಟು ಭಾಗವಹಿಸಿದರೆ ಹಿಂಗ ಅವಕಾಶ ಸಿಕ್ಕಿದೆ ಆ ಸುವರ್ಣ ಗದ್ದುಗೆ ಇದು ಮಲ್ಪಣ ಹೆಂಚಿನ ಯೋಗ ಭಾಗ್ಯ ಕೊನ್ನ ಮಾತೆಗೆ ಅನಂತ ಅನಂತ ಅಂದು ಕೊರಂದು ನಮಸ್ಕಾರ ಧನ್ಯವಾದ ಕೊರಂದು ಇಟ್ಲೇ ಮಾತ ಸಭೆ ಇತ್ತು ಕೊರಲುಡು ನೇನು ಮಾತಾರೆ ಕೋಟಿ ಗಟ್ಟಲೆ ಇನ್ನೊಂದು ಇತ್ತ ಈ ಕೋಟಿ ಒಳತು ಬಂದ್ಕೊಂಡಪ್ಪ ನಲ್ಪ ಅಲ್ಪ ಹೊರಕೆ ಇಂದ 40 ಕೋಟಿ ದಾನು ಪೂರ ಪ್ರಾಜೆಕ್ಟ್ 5 ಕಕ್ಕೆ ಇಂದ 50 ಕೋಟಿ ದಾನು 5 ಕಕ್ಕೆ ಹಿಂಗೆ ಸುದ್ದಿ ಇಕ್ಕಂಡ 10 ಕೋಟಿ ದಾನು ಯಾಮ್ ಬಂಡಂದು ಈ ಕೋಟಿ ಒಳತು ಬರ್ಕೊಂಡು ಮಾರ ಅಪ ಬಂಡೆ ಅವು ಎಂತಲು ಮಲ್ಕೊಂಡತ್ತು ಅವು ಆ ಶಕ್ತಿಯೇ ಮಲ್ಕೊಂಡು ಅಮ್ಮನ ದರ್ಶನ ಅಮ್ಮ ಕ್ಲಿಯರ್ ಬಂತೇನೆ ಮಿಗಲು ಮೂರು ದೇಗುಲ ಜೀರ್ಣೋದ್ಧಾರ ಮಾತ್ರ ಮಲ್ಪಿನ ಪ್ರಸಾರ ಮಲ್ಪಲೆ ಎಲ್ಲ ಭಕ್ತರು ಇಡೀ ಜಗತ್ತಿರು ಎಲ್ಲ ಜೀರ್ಣೋದ್ಧಾರ ಎಂಚ ಮಲ್ಪೋಡು ಬಂದು ಹೆಂಗು ಗೊತ್ತದ ಭಕ್ತರು ಅಗಲಾತಿ ಬರ್ತದೆ ಆಗು ಬರ್ತದ ಈ ಕೆಲಸ ಮಲ್ಪದಲ್ಲಿ ಬಂತೇನಲ್ಲಿ ಪಾತ್ರ ಬಂಡೇರವರು ಬಾ ಬಂಡೆ ವಾಸ್ಯಕ್ಕೆ ಮರಿ ಒಂದು ಕೊರಳದ ಪಾತ್ರ ಇನ್ನಿಟ್ಲಾರು ಏರಗಲ್ಲ ಇಟ್ಟು ಕೊರಲೆ ಎಂದು ಬಂದು ಕೇಳಿದ್ದೇನೆ ಯಾವ್ದು ಅದರಲ್ಲಿ ಏತು ಪುಗರಲ್ಲಿ ಯಾವ್ದು ಬಟ್ ಅದೆಲ್ಲ ಧರ್ಮಗಳ ಕರ್ತವ್ಯ ಈ ಕ್ಷೇತ್ರದಗಲು ಈ ಊರದಗಲು
ಅದನ್ನ ಆ ಒಂಜಿ ಪ್ರೇರಣೆ ಬಹುಶಃ ಇಡೀ ಜಗತ್ತಿನ ಇದು ಏರ್ಲ ಒಂಜಿ ದೇವಸ್ಥಾನ ಜೀರ್ಣೋದ್ಧಾರ ಮಲ್ಪೇ ಪಿದಳಿ ಏರ್ಡ ಬಹುಶಃ ಅದರ ಒಂದು ಮಾದರಿ ಈ ಕಾಪು ಕ್ಷೇತ್ರದ ಮಾರಿಯಮ್ಮನ ದೇವಸ್ಥಾನದ ಜೀರ್ಣೋದ್ಧಾರ ಅಂತಂದ್ರೆ ಮುಚ್ಚಬಲ್ತ ಇಂಚಿನಲ್ಲಿ ಸಮೀಪ ಇಂಚಿನಲ್ಲಿ ಸದಸ್ಯರು ಒಳ್ಳೆ ಜೀರ್ಣೋದ್ಧಾರ ಉಳ್ಳೇರು ಬಣ್ಣದನ್ನಾಗ ಒಂದು ಮಾರಿಯಮ್ಮನ ದೇಗುಲದ ಜೀರ್ಣೋದ್ಧಾರದ ಸದಸ್ಯರನ್ನ ಪ್ರೇರಣೆ ಎಂದು ಬರೋಣ ಆತು ಪುರುಳ ಕೆಲಸ ಒಂದು ಅಮ್ಮನ ಸೇವೆ ಮಲ್ಪನ ಭಾಗ್ಯ ಅವಳಿಗೆ ಒಂದೆ ಮಂತ್ರ ಮುಕ್ತಾಯಿನಲ್ ದೇವಿನ ಒಂದು ಪ್ರೇರಣೆ ತೆಕ್ಕಿನಿ ಬಂದಂಡ ಒಂದು ರಿಯಲಿ ಅಮ್ಮನ ಆಶೀರ್ವಾದ ಅಮ್ಮನ ಪ್ರೇರಣೆ ಆಯ್ತು ಉಂಡು ಪಂಡಿ ಎಂಕ ಫಸ್ಟ್ ಗೊತ್ತಾಳು ಇನ್ನಲ್ಲ ಯಾನ ಈತಮಲ್ಲ ಅಮೌಂಟ್ ಒಂದು ಎಣ್ಣೆದ ಪೈದಿನೇ ಆತ ಮೊಕ್ಕಲು ಒಂಜಿ ಪಣ ತೊಡಿದ್ರಿ ಏಪ ಮುಟ್ಟ ಅಮ್ಮನ ಜೀರ್ಣ ಜೀರ್ಣೋದ್ಧಾರ ಆಪುಜ ಬ್ರಹ್ಮಕಲಶೋತ್ಸವ ಆಪುಜ ಅದ ಮುಟ್ಟ ಎಂಕು ಗಡ್ಡದೆ ಪೂಜಾ ಬಂಡು ತ್ಯಾಸಿ ಜೀವನ ಮಲ್ಪುವ ಪಂಪಿನ ಒಂಜಿ ದೀಕ್ಷೆಗೆ ತೊಂದರೆ ಈ ತೊಂಜಿ ಮಲ್ಲ ಸ್ಯಾಕ್ರಿಫೈಸಿಂಗ್ ನೇಚರ್ ಮೊಕಲ್ನ ಒಪ್ಪಡ್ನಂಡ ಅವಳ ಏನಕ್ಕೆ ಮಲ್ಲ ಪ್ರೇರಣೆ ಆಕಳು ಇತ್ತಂದಂಡ ಅತ್ತಂದಂಡ ಈ ಕೆಲಸ ಅವರೇ ಸಾಧ್ಯನೇ ಇಚ್ಚು ಆಕುಲ್ಲ ಒಂಜಿ ಏನಕ್ಕೆ ಪ್ರೇರಣೆ ಮುಂಚಿನ ಕೆಲಸ ಮುಂಚಿನ ಕುಳಿ ತೀರ್ನಂಡ ವಾ ಕೆಲಸ ಆಪುಜೀನ್ ಪಂಡು ಪಂಡು ಸಾಧ್ಯ ಇಚ್ಚು ವಾ ಮಟ್ಟಿಲ್ಲ ನಮ್ಮ ಏರ್ಲ ಎಣ್ಣಲಿನಾತ್ ಅಮ್ಮನ ನುಡಿಯೇ ಅಂಚನೆ ಉಂಡು ಅಮ್ಮನ ನುಡಿ ಈ ಸಮಿತಿ ನಮ್ಮ ಈ ಅಭಿವೃದ್ಧಿ ಶುರು ಮಲ್ತಿ ಪಕ್ಕ ನುಡಿ ಅವರ ಹೆಸರು ಹಾಕ್ನದ್ ನಾಲ್ನೂರು ಐನೂರು ವರ್ಷ ಪೀರ ನಂಗೆ ಗೊತ್ತಿದ್ರೆ ಕೊಡು ನೂರು ವರ್ಷ ಪೀರ ಆಗಲೇ ಆತಿನ ವಿಷಯ ಇಂಚಿನ ಏತೆತ್ತೋ ಒಂಜಿ ಮಿರಾಕಲ್ ಆತಿನ ಜೋಕುಲ್ ದಾನ್ನಗಳ ಜೋಕುಲ್ ಆತಿನ ಬೊಕ್ಕ ಆರೋಗ್ಯದ ತೊಂದರೆ ಇತ್ತಗಳ ಆರೋಗ್ಯ ಅಮ್ಮ ಏತೋ ಮಹಿಳೆಯರನ್ನ ಅಮ್ಮ ಪಂಡ್ರೆ ಕಲ್ ಬುಲ್ತಿನದಾಗ ಆಗಲ್ಲ ಮಾನವರ ದಿನ ಇಂಚಿನ ಪಂಡ್ರೆ ಹೆಂಗ ಪಂಡ್ರೆ ಅವನಿನ ಆತ್ ಘಟನೆಯಲ್ಲೂ ಎಂಕಿ ಈ ಜವಾಬ್ದಾರಿ ತಿಗಿ ಬೊಕ್ಕ ಯಾನ್ ಕೆಬಿ ಕೇಳೊಂದಿಲ್ಲ ಬೊಕ್ಕ ಒಂಜಿ ನಿಗಳ ಪಣ ಉಂಟ ಆಯ್ಕೆ ಯಾನ್ಲ ಒಂಜಿ ಉದಾಹರಣೆ ಯಾನ್ಲ ಆ ಅಮ್ಮನ ಪ್ರಸಾದೋಡೆ ಇದ ಮುಟ್ಟ ಈ ಜಾಗ ಮುಟ್ಟುತ್ತೀವಿ ಅಮ್ಮನ ನುಡಿಯಾತಲ್ ಏರ್ಲ ಮನಸ್ಸಿಡು ಅಗಲಿಗೆ ಏತ ಹಾಕೊಂಡು ಆತ ಬಂಗಾರ ಗೆತ್ತೊಂದು ಅಗಲ ಓ ಕಷ್ಟತ್ತಿಂದ ಆ ಬಂಗಾರನ ಕೈಟು ಪಸಂದು ಅಮ್ಮ ಎನ್ನ ಈ ಕಷ್ಟನು ಈರು ದೂರ ಮಲ್ಪಡೊಂದು ಎಣ್ಣಡು ಆ ಬಂಗಾರ ಬತ್ತಿನ ಮಾತೆಲ್ಲ ಒಟ್ಟು ಪಾಡ್ದು ನಿಗುಲು ಸಮಿತಿ ದಗುಲು ಆಯ್ತು ಬಂಗಾರದ ಗದ್ದುಗೆ ಮಲ್ಪಲೆ ಯಾನು ಎನ್ನ ಜೋಕುಲ್ನ ಓಲೆ ಪಾಡು ಅಗನ್ನ ಕಷ್ಟನು ಆ ಬಂಗಾರದ ಮುಖಾಂತರ ಪಾಡೊಂದು ಎನ್ನ ಕಾರಡಿದ್ದು ಪಾಡ್ದು ಕೊಲ್ಲುವೆ ಅವು ನಿಗಲೆಗೆ ಪ್ರತಿಷ್ಠದ ಬೇರಿಕೆ ಆ ಒಂಜಿ ಐಕ ಉತ್ತರ ರಿಸಲ್ಟ್ ಯಾನ್ ಕೊರ್ಪೆ ಪಂಡ ಅಮ್ಮನ ನುಡಿಯಾತಂದ್ರೆ